ಸಿಲಿಕಾನ್ ಸಿಟಿ ಜನರ ಬದುಕಿಗೆ ಕೊರೋನಾ ಬರೆ ಇಟ್ಟಿದೆ. ಕೊರೋನಾ ಹೊಡೆತಕ್ಕೆ ಬರಿದಾಯಿತು ಬೆಂಗಳೂರು. ಯಾವ ಶಾಪ್ಗಳಲ್ಲಾದರೂ ಕೇಳಿ ಬಿಸ್ನೆಸ್ ಇಲ್ಲ. ಸಿಲಿಕಾನ್ ಸಿಟಿ ಜನರ ಬದುಕಿಗೆ ಕೊರೋನಾ ಬರೆ ಇಟ್ಟಿದೆ. ಕೊರೋನಾ ಹೊಡೆತಕ್ಕೆ ಬೆಂಗಳೂರು ಬರಿದಾಯಿತು. ಯಾವ ಶಾಪ್ಗಳಲ್ಲಾದರೂ ಕೇಳಿ ಬಿಸ್ನೆಸ್ ಇಲ್ಲ. ಹಾಕಿದ ದುಡ್ಡು ವಾಪಸ್ ಬರೋದು ಡೌಟ್ ಅಂತಾರೆ. ಬೆಂಗಳೂರು ಬಂದ್ರಲ್ಲೇ 50,000 ಶಾಪ್ಗಳು ಬಂದ್ ಆಗಿದೆ. 20-30,000 ಶಾಪ್ಗಳು ಬಂದ್ ಆಗೋ ಸಾಧ್ಯತೆ ಇದೆ. ಸಾಮಾನ್ಯ ಸಮಯಕ್ಕೆ ಹೋಲಿಸಿದ್ರೆ ಶೇಕಡಾ 25ರಷ್ಟು ಕೂಡ ಬಿಸ್ನೆಸ್ ಇಲ್ಲ. ಬೆಂಗಳೂರು ಬಂದ್ರಲ್ಲೇ 50,000 ಶಾಪ್ಗಳು ಈಗಾಗಲೇ ಕ್ಲೋಸ್ ಆಗಿದೆ. ಇನ್ನು 20-30,000 ಶಾಪ್ಗಳು ಬಂದ್ ಆಗುವಂತಹ ಸಾಧ್ಯತೆ ಇದೆ. ಕಾರಣ ಬಿಸ್ನೆಸ್ ಇಲ್ಲ. ಹಾಕಿ ದುಡ್ಡು ವಾಪಸ್ ಬರೋದು ಕೂಡ ಡೌಟ್ ಅಂತಾರೆ. ಸಾಮಾನ್ಯ ಸಮಯಕ್ಕೆ ಹೋಲಿಸಿದ್ರೆ ಶೇಕಡಾ 25ರಷ್ಟು ಕೂಡ ಬಿಸ್ನೆಸ್ ಇಲ್ಲ. ಗಾರ್ಮೆಂಟ್ಸ್, ಫುಟ್ವೇರ್ ಶಾಪ್, ಬೇಕರಿಗಳು, ಮೊಬೈಲ್ ಶಾಪ್ಗಳಿಗೆ ಕೊರೋನಾ ಬಹಳ ದೊಡ್ಡ ಹೊಡೆತವನ್ನ ಕೊಟ್ಟಿದೆ. ಬಾಡಿಗೆದಾರರನ್ನ ಹುಡುಕಾಡ್ತಾ ಇದ್ದಾರೆ ಮಾಲೀಕರು. ಪ್ರಮುಖ ರಸ್ತೆಗಳ ಅಂಗಡಿಗಳ ಮುಂದೆ ಟುಲೆಟ್ ಬೋರ್ಡ್ಗಳನ್ನ ಹಾಕಲಾಗಿದೆ. ಒಂದೇ ಕಟ್ಟಡದ 4-5 ಅಂಗಡಿಗಳು ಖಾಲಿ ಖಾಲಿಯಾಗಿದೆ. ಬಾಡಿಗೆದಾರರನ್ನ ಹುಡುಕಾಡ್ತಾ ಇದ್ದಾರೆ ಮಾಲೀಕರು. ಪ್ರಮುಖ ರಸ್ತೆಗಳ ಅಂಗಡಿಗಳ ಮುಂದೆ ಟುಲೆಟ್ ಬೋರ್ಡ್ಗಳು ಸಾಮಾನ್ಯವಾಗಿಬಿಟ್ಟಿದೆ ಬೆಂಗಳೂರಿನಲ್ಲಿ. ಒಂದೇ ಕಟ್ಟಡದ 4-5 ಅಂಗಡಿಗಳೇ ಖಾಲಿ ಖಾಲಿಯಾಗಿದೆ. ಒಂದೇ ರಸ್ತೆಯಲ್ಲಿ 15ಕ್ಕೂ ಹೆಚ್ಚು ಅಂಗಡಿಗಳು ಬಂದ್ ಆಗಿದೆ. ಕೊರೋನಾ ಹೊಡೆತಕ್ಕೆ ಸಿಲಿಕಾನ್ ಸಿಟಿ ನಿಜಕ್ಕೂ ನಲುಗಿ ಹೋಗಿದೆ. ಎಲ್ಲ ನೋಡಿದ್ರು ಅಲ್ಲಿ ಟುಲೆಟ್ ಬೋರ್ಡ್ ಕಾಣಿಸ್ತಾ ಇದೆ. 50,000 ಶಾಪ್ಗಳು ಈಗಾಗಲೇ ಬಂದ್ ಆಗಿದೆ ಬೆಂಗಳೂರಿನಲ್ಲಿ. 20-30,000 ಶಾಪ್ಗಳು ಇನ್ನೂ ಕೂಡ ಬಂದ್ ಆಗೋ ಸಾಧ್ಯತೆ ಇದೆ. ಇದಕ್ಕೆ ಕಾರಣ ಲಾಸ್. ವ್ಯಾಪಾರಿಗಳ ಬದುಕಿನ ಮೇಲೆ ಕೊರೋನಾ ಬರೆ ಇಡ್ತಾ ಇದೆ. ಹಾಕಿದ ದುಡ್ಡು ಕೂಡ ವಾಪಸ್ ಬರ್ತಾ ಇಲ್ಲ. ಬಾಡಿಗೆ ಕಟ್ಟೋದೇ ಕಷ್ಟ ಆಗಿದೆ. ಕೆಲಸಗಾರರಿದ್ರೆ ಅವರಿಗೆ ಸಂಬಳ ಕೊಡಬೇಕು, ಮಟೀರಿಯಲ್ ಗಳನ್ನ ತರಬೇಕು, ಇವೆಲ್ಲವೂ ಕೂಡ ಕಷ್ಟ ಆಗಿದೆ ವ್ಯಾಪಾರಸ್ಥರಿಗೆ. ಅದರಲ್ಲೂ ಪ್ರಮುಖವಾಗಿ ಗಾರ್ಮೆಂಟ್ಸ್, ಫುಟ್ವೇರ್ ಶಾಪ್, ಬೇಕರಿ, ಮೊಬೈಲ್ ಶಾಪ್ಗಳಿಗೆ ಕೊರೋನಾ ಬಹಳ ದೊಡ್ಡ ಹೊಡೆತ ಕೊಟ್ಟಿದೆ. 50,000 ಶಾಪ್ಗಳಿಗೆ ಬೆಂಗಳೂರು ಒಂದರಲ್ಲೇ ಈಗಾಗಲೇ ಬೀಗ ಬಿದ್ದಿದೆ. ಇನ್ನೂ 20-30,000 ಶಾಪ್ಗಳು ಬಂದಾಗೋ ಸಾಧ್ಯತೆ ಇದೆ. 10,000 ಸಂಘ ಸಂಸ್ಥೆಗಳು ಬಂದಾಗಿದೆ. 400 ಹೋಟೆಲ್ಗಳು ಸ್ಥಗಿತಗೊಂಡಿದೆ. ಈಗಾಗಲೇ 400 ಹೋಟೆಲ್ಗಳು ಸ್ಥಗಿತಗೊಂಡಿದೆ. 300 ಮಾರಾಟಕ್ಕಿರುವಂತಹ ಹೋಟೆಲ್ಗಳು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಕ್ಷಾ. ನೇರ ಸಂಪರ್ಕದಲ್ಲಿದ್ದಾರೆ. ರಕ್ಷಾ, ಈಗ ಅನ್ಲಾಕ್ ಆಗಿದೆ, ಇಡೀ ರಾಜ್ಯ ಸಂಪೂರ್ಣವಾಗಿ ಅನ್ಲಾಕ್ ಆಗಿದೆ. ಆದ್ರೆ ಈಗ ಚಿತ್ರಣವೇ ಬೇರೆ ಇದೆ. ವ್ಯಾಪಾರ ಆಗ್ತಾ ಇಲ್ಲ, ಸಿಕ್ಕಾಪಟ್ಟೆ ಲಾಸ್ ಆಗ್ತಾ ಇದೆ ಅಂತ ಅಂಗಡಿಗಳು ಬಂದ್ ಆಗ್ತಾ ಇದೆ. 50,000 ಹೆಚ್ಚು ಶಾಪ್ ಬೆಂಗಳೂರು ಒಂದರಲ್ಲೇ ಬಂದ್ ಆಗ್ತಾ ಇದೆ. ಜನ ಊರು ಬಿಟ್ಟು ತಮ್ಮ ತಮ್ಮ ಊರುಗಳಿಗೆ ತೆರಳ್ತಾ ಇದ್ದಾರೆ ಬೆಂಗಳೂರನ್ನ ಬಿಟ್ಟು. ಇದೇ ಪರಿಸ್ಥಿತಿ ಮುಂದುವರೆದ್ರೆ ಹೇಗೆ? ಎಲ್ಲಿ ನೋಡಿದ್ರು ಟುಲೆಟ್ ಬೋರ್ಡ್ಗಳು ಕಾಣಿಸ್ತಾ ಇದೆ ಬೆಂಗಳೂರಲ್ಲಿ. ಶ್ವೇತಾ, ಖಂಡಿತವಾಗಿ ಒಂದಾನೊಂದು ಕಾಲ ಇತ್ತು ಅಂತ ಹೇಳ್ಬೋದು. ಅಂದರೆ ಈಗ ಕೊರೋನಾ ಬರೋಕ್ಕೂ ಮುಂಚಿತವಾದಂತಹ ಕಾಲ ಅದು ಅಂತ ಹೇಳ್ಬೋದು. ಆವಾಗ ಬೆಂಗಳೂರಿಗೆ ಬಂದರೆ ಎಂತಹ ಬದುಕು ಕೂಡ ಸರಿ ಹೋಗುತ್ತೆ ಅಂತಕ್ಕಂಥದ್ದು. ಜಿಲ್ಲೆಗಳಲ್ಲಿ ಯಾವುದಾದ್ರೂ ಬಿಸ್ನೆಸ್ ಮಾಡಿ ಅಥವಾ ವ್ಯಾಪಾರ ವಹಿವಾಟು ಮಾಡಿ ಕೊನೆಗೆ ಫಾರ್ಮರ್ಸ್ಗಳು ಕೂಡ ನೋಡ್ಬೋದಾಗಿತ್ತು. ಕೆಲವೊಂದು ಬೆಳೆಗಳು ಕೈಕೊಟ್ಟು ಕೊನೆಗೆ ಅವರಿಗೆ ಸಹಲ ಸೋಲಗಳಾದಂಥ ಸಂದರ್ಭದಲ್ಲಿ ಬೆಂಗಳೂರಿಗೆ ಬಂದರೆ ಒಂದು ಬದುಕು ಕಟ್ಕೊಬಿಡ್ಬೋದು ಅಂತೇಳಿ ಒಂದು ಮನಸ್ಥಿತಿ ಇತ್ತು. ಸೊ ಅದೇ ರೀತಿ ಸಾಕಷ್ಟು ಜನ ಬಿಸ್ನೆಸ್ ಮಾಡಬೇಕು, ಒಳ್ಳೊಳ್ಳೆ ದುಡ್ಡು ಮಾಡಬೇಕು, ಹೆಸರು ಮಾಡಬೇಕು ಅನ್ನೋರು ಕೂಡ ಬೆಂಗಳೂರಿಗೋಸ್ಕರ ಬೆಂಗಳೂರಿನ ಬದುಕನ್ನು ಹುಡುಕಿ ಬರ್ತಿದ್ರು. ಆದರೆ ಇವತ್ತು ಕಾಲ ಬದಲಾಗಿದೆ. ಕೊರೋನಾ ಸಂಕಷ್ಟದ ಕಾಲದಲ್ಲಿ ಇಡೀ ಬೆಂಗಳೂರಿಗೆ ಬೆಂಡಗಳೂರೇ ಖಾಲಿ ಆಗ್ತಿರ್ತಕ್ಕಂಥದ್ದು ನೋಡ್ತಿದ್ದೀವಿ ಪ್ರಮುಖವಾದ ರಸ್ತೆಗಳಲ್ಲಿ. ಈಗ ಸದ್ಯ ನಾನು ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವಂತಹ ಅಂದರೆ ರಾಜಾಜಿನಗರದಿಂದ ಮಲ್ಲೇಶ್ವರಕ್ಕೆ ಸಂಪರ್ಕವನ್ನು ಕಲ್ಪಿಸುವಂತಹ ರಸ್ತೆಯಲ್ಲಿದ್ದೀನಿ. ಈ ರಸ್ತೆಯಲ್ಲೇ ನೀವು ನೋಡಬಹುದು, ಇದು ಬಹಳಾನೇ ವ್ಯಾಪಾರ ವಹಿವಾಟು ನಡೆಯುವಂಥ ಸ್ಥಳ.
ಅಲ್ಲ ಇಲ್ಲೇ ಎಷ್ಟು ಟಾಯ್ಲೆಟ್ ಬೋರ್ಡ್ ಇದೆ ಅಂತ ಗ್ರೌಂಡ್ ಫ್ಲೋರ್ ಅಲ್ಲಿನೂ ಕೂಡ 250 ಸ್ಕ್ವೇರ್ ಫೀಟ್ ಖಾಲಿ ಇದೆ 800 ಸ್ಕ್ವೇರ್ ಫೀಟ್ ನ ಬ್ಯೂಟಿ ಪಾರ್ಲರ್ ಸಂಪೂರ್ಣವಾಗಿ ಖಾಲಿ ಆಗಿರತಕ್ಕಂತದ್ದನ್ನ ನಾವು ನೋಡ್ತಾ ಇದ್ದೀವಿ ಹಾಗೇನೇ ಸೆಕೆಂಡ್ ಫ್ಲೋರ್ ನಲ್ಲೂ ಖಾಲಿ ಇರತಕ್ಕಂತದ್ದು ಪ್ರತಿಯೊಂದು ಅಂಗಡಿ ಮುಂಗಟ್ಟುಗಳ ಮುಂದೆ ಲಾಕ್ ಡೌನ್ ಇದು ಟಾಯ್ಲೆಟ್ ಬೋರ್ಡ್ ಗಳನ್ನ ಇದೆ ಲಾಕ್ ಡೌನ್ ಆದಮೇಲೆ ಇಂತಹ ಪರಿಸ್ಥಿತಿ ಬಂದೋದಗಿರತಕ್ಕಂತದ್ದು ಬೆಂಗಳೂರಿಗೆ ಅಂತ ಹೇಳಬಹುದು ಸಾಕಷ್ಟು ಜನ ತಮ್ಮ ಅಂಗಡಿ ಮುಂಗಟ್ಟುಗಳನ್ನ ಖಾಲಿ ಮಾಡ್ಕೊಂಡು ಸಂಪೂರ್ಣವಾಗಿ ಖಾಲಿ ಮಾಡ್ಕೊಂಡು ಹೋಗಿರತಕ್ಕಂತದ್ದು ಇಲ್ಲಿ ನಾವು ನೋಡಬಹುದು ಪಾರ್ಲರ್ ಸಂಪೂರ್ಣವಾಗಿ ಕ್ಲೋಸ್ ಇದೆ ಅಂತಕಂತದ್ದು ಪಾರ್ಲರ್ ಪ್ಲೇಸ್ ಖಾಲಿ ಇದೆ ಅಂತಕಂತದ್ದನ್ನ ಅವರು ತೋರಿಸ್ತಾ ಇದ್ದಾರೆ ಅಂತ ಅಂದ್ರೆ ಸೊ ಪಾರ್ಲರ್ ನಲ್ಲಿ ಎಲ್ಲಾ ವಸ್ತುಗಳನ್ನ ಹಾಗೆ ಬಿಟ್ಟು ಹೋಗಿದ್ದಾರೆ ಅಂತ ಅನ್ಬಹುದು ಆ ರೀತಿಯಾದಂತ ಒಂದು ಪರಿಸ್ಥಿತಿ ಇದೆ ಅಂತ ಹೇಳಬಹುದು ಸೊ ಸಂಪೂರ್ಣವಾಗಿ ಈ ರೋಡ್ ರಸ್ತೆಯಲ್ಲೇನೇ ಇದೊಂದು ರಸ್ತೆಯಲ್ಲೇನೇ ಸುಮಾರು 15 ರಿಂದ 20 ಅಂಗಡಿ ಮಂಡಿಗಳು ಖಾಲಿ ಆಗಿರತಕ್ಕಂತದ್ದನ್ನ ನಾವು ನೋಡ್ತೀವಿ ಸಾಮಾನ್ಯವಾಗಿ ಈ ರಸ್ತೆಯಲ್ಲಿ ಅಂಗಡಿಯನ್ನ ಪಡಿಬೇಕು ಅಂತ ಅಂದ್ರೆ ಒಂದು ವರ್ಷಗಳ ಕಾಲ ಕಾಯ್ಕೊಂಡಿರತಕ್ಕಂತವರು ಇರ್ತಾರೆ ಇನ್ನೊಂದು 6 ತಿಂಗಳಲ್ಲಿ ಇವರು ಖಾಲಿ ಮಾಡ್ತಾರೆ ಇವರು ಅಗ್ರಿಮೆಂಟ್ ಮುಗಿಯುತ್ತೆ ಅಂತ ಹೇಳಿ ಕಾಯ್ಕೊಂಡಿರತಕ್ಕಂತವರು ಇರ್ತಾರೆ ಮೊದಲೇ ಬುಕ್ ಮಾಡಿರತಕ್ಕಂತವರು ಇರ್ತಾರೆ ಆದ್ರೆ ಆ ರೀತಿಯಾದಂತ ಪರಿಸ್ಥಿತಿ ಇಲ್ಲ ಇವಾಗ ಸದ್ಯ ಯಾಕಂತಂದ್ರೆ ಬ್ರೋಕರ್ ನ ಹಿಡಿಬೇಕು ಬ್ರೋಕರ್ ಗೆ ಎಕ್ಸ್ಟ್ರಾ ಚಾರ್ಜ್ ಗಳನ್ನ ಕೊಡಬೇಕಾಗಿತ್ತು ಒಂದು ತಿಂಗಳ ಬಾಡಿಗೆಯನ್ನ ಕೊಡಬೇಕಾಗಿತ್ತು ಅತಿ ಹೆಚ್ಚಿನ ಅಡ್ವಾನ್ಸ್ ನ ಕೊಡಬೇಕಾಗಿತ್ತು ಈ ರೀತಿಯಾದಂತ ಹಲವಾರು ಒಂದು ಪ್ರೊಸೀಜರ್ ಗಳನ್ನ ಫಾಲೋ ಮಾಡಬೇಕಾಗಿತ್ತು ಈ ರಸ್ತೆಗಳಲ್ಲಿ ಅಂದ್ರೆ ಬಹಳನೇ ಹೆಚ್ಚು ಬಿಸಿನೆಸ್ ಆಗುವಂತ ರಸ್ತೆಗಳು ಇದು ಇಂತಹ ರಸ್ತೆಗಳಲ್ಲಿ ನಾವು ಅಂಗಡಿ ಮಳಿಗೆಗಳನ್ನ ಪಡಿಬೇಕು ಅಂದ್ರೆ ಆದ್ರೆ ಪರಿಸ್ಥಿತಿ ಇವತ್ತು ಬದಲಾಗಿದೆ ನೋಡಬಹುದು ಮತ್ತೊಂದು ಟಾಯ್ಲೆಟ್ ಬೋರ್ಡ್ ಕೇವಲ ಒಂದು ಲೈವ್ ನಲ್ಲೇ ನಾನು ಇಷ್ಟು ಟಾಯ್ಲೆಟ್ ಬೋರ್ಡ್ ಗಳನ್ನ ನಿಮಗೆ ತೋರಿಸ್ತಾ ಇದೆ ಇರ್ತಕ್ಕಂತದ್ದು ಸೊ ಪಕ್ಕದಲ್ಲೇ ಇರುವಂತ ಈ ಬಿಲ್ಡಿಂಗ್ ನು ಕೂಡ ನೀವು ಅಬ್ಸರ್ವ್ ಮಾಡಬಹುದು ಶ್ವೇತಾ ಇಲ್ಲಿಯೂ ಕೂಡ ಒಂದು ದೊಡ್ಡ ಟಾಯ್ಲೆಟ್ ಬೋರ್ಡ್ ನ ಕಾಣ್ತಾ ಇರ್ತಕ್ಕಂತದ್ದು ಇಡೀ ಬಿಲ್ಡಿಂಗ್ ಇಡೀ ಈ ಬಿಲ್ಡಿಂಗ್ ನಲ್ಲಿರುವಂತ ಬಹಳಷ್ಟು ಅಂಗಡಿ ಮಳಿಗೆಗಳು ಖಾಲಿ ಆಗಿರ್ತಕ್ಕಂತದ್ದು ಕೇವಲ ನಾವು ಒಂದು 10 ರಿಂದ 15 ಹೆಜ್ಜೆ ಬಂದ್ರೆ ನೆನ್ನೆ ಸುಮಾರು ಒಂದು 3 ಬಿಲ್ಡಿಂಗ್ ಗಳಲ್ಲಿ ಸುಮಾರು 15 ಕ್ಕೂ ಹೆಚ್ಚು ಅಂಗಡಿ ಮಳಿಗೆಗಳು ಖಾಲಿ ಆಗಿರ್ತಕ್ಕಂತದ್ದು ಸೊ ಇದು ಏನನ್ನ ಸೂಚಿಸುತ್ತೆ ಅಂದ್ರೆ ಬದುಕಿನ ದಿಕ್ಕನ್ನ ಬೆಂಗಳೂರಿನಲ್ಲಿ ಬಂದಿರತಕ್ಕಂತ ವಲಸಿಗರು ಏನಿದ್ರು ಅವರು ತಮ್ಮ ಬದುಕಿನ ದಾರಿಯನ್ನ ಚೇಂಜ್ ಮಾಡಿದ್ದಾರೆ ಒಂದು ಕೊರೋನಾ ಸಂಕಷ್ಟದಿಂದ ಬಿಸಿನೆಸ್ ಆಗ್ತಿಲ್ಲ ಅಂತಕಂತದ್ದು ಮತ್ತೊಂದು ಹೇಳಬೇಕು ಅಂದ್ರೆ ಕೊರೋನಾ ಭಯದ ಆತಂಕ ಕಾಣ್ತಿರ್ತಕ್ಕಂತದ್ದು ಪ್ರತಿದಿನ ದಿನೇ ಕೊರೋನಾ ವೈರಸ್ ನ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಿರ್ತಕ್ಕಂಥದ್ದು ಈ ಎರಡೂ ಕಾರಣಗಳಿಂದ ಬೆಂಗಳೂರಿನ ಬಹುತೇಕ ಅಂಗಡಿ ಮುಂಗಟ್ಟುಗಳು ಮುಚ್ಚಲ್ಪಟ್ಟಿರ್ತಕ್ಕಂಥದ್ದು ಒಂದು ಅಂದಾಜಿನ ಪ್ರಕಾರ 50,000ಕ್ಕೂ ಹೆಚ್ಚಿನ ಅಂಗಡಿ ಮುಂಗಟ್ಟುಗಳು ಮುಚ್ಚಿದೆ ಸಂಘ ಸಂಸ್ಥೆಗಳು 10,000ಕ್ಕೂ ಹೆಚ್ಚಿನ ಸಂಘ ಸಂಸ್ಥೆಗಳು ಮುಚ್ಚಿದೆ ಹಾಗೇನೆ ಬಹಳಷ್ಟು ಟಾಯ್ಲೆಟ್ ಬೋರ್ಡ್ ಗಳನ್ನ ಮನೆಯ ಬಾಡಿಗೆಗೂ ಬಾಡಿಗೆದಾರರ ಮನೆಯಿಂದ ಕೂಡ ಕಾಣಬಹುದಾಗಿದೆ ಸದ್ಯ ಬೆಂಗಳೂರು ವಲಸಿಗ ಬೆಂಗಳೂರಿಗೆ ಬರ್ತದಂತಹ ವಲಸಿಗರ ಸಂಖ್ಯೆ ಕೂಡ ಕಡಿಮೆ ಆಗಿರ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗಿರ್ತಕ್ಕಂಥದ್ದು ಶ್ವೇತಾ ಥ್ಯಾಂಕ್ ಯು ರಕ್ಷಾ ನಿಮ್ಮೆಲ್ಲ ಡೀಟೇಲ್ಸ್ಗೆ